ಮುಂಜಾನೆಯಿಂದ 8 ಗಂಟೆಯಿಂದ ಬಂದು ರಾತ್ರಿ 6 ಗಂಟೆ ಮಟ ನೇತೀವಿ. ಬಂದು ದುಡಿದ್ರೆ ನಮ್ಮ ಪಗಾರ ಕೇಳಿದ್ರೆ ನೀವು ಗಾಬಾಕಿರಿ. 750 ರೂಪಾಯಿ ಬೀಳ್ತೀರಿ ನಮ್ಮ ಪಗಾರ. ಜೀವನ ಹೆಂಗ್ ಮಾಡಿದ್ರಿ ಹೇಳ್ರಿ ನೀವು. ಮಕ್ಕಳಿಗೆ ಈ ಉದ್ಯೋಗ ಕಲಿಸಿಲ್ಲ ನಾವು ದಯಮಾಡಿ. ಹೌದು, ಈಗ ನಾವು ಅನುಭವ ಪಟ್ಟಿದ್ದು ಸಾಕಾಗೈತಿ. ನಮ್ಮಂಗ ಅವ್ರ ಅನುಭವ ಹೋರಿ ಒಂದು ಕಪ್ ಚಾದ ಅಂಗಡಿ ಹೋಗಿ ಕಪ್ಪು ಇಸ್ತೋಳಿ ಮರ್ಯಾದೆ ಇರುತ್ತ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಹಿಂಗೆ ಹೇಳಿ. ಎಜುಕೇಷನ್ಗೆ ಲೋನ್ ಮಾಡಿರ್ತೀವಿ, ಕಂಪ್ನಿಗೆ ಎತ್ತಿರ್ತೀವಿ. ಈಗ ಅವರು ವಾರ ಕಟ್ಟಲಿಲ್ಲ ಅಂತ ಬಂದು ಕುಂತು ಬಿಡ್ತಾರೆ. ಅವ್ರು ಒಬ್ರು ಬರೋಂಗಿಲ್ಲ, ಹಿಂದೆ 4 ಮಂದಿ ಹೆಣ್ಮಕ್ಳು ಬಂದು ಕುಂತು ಬಿಡ್ತಾರೆ. ಕಟ್ರಿ ನಮ್ಗೆ ದುಡ್ಡು ಅಂತ. ನಮ್ಮ ನೋಡಿದ್ರೆ ದುಡ್ಡು ಇರೋಂಗಿಲ್ಲ. ಯಾವ ಪರಿಸ್ಥಿತಿ ನಾವು ಎಲ್ಲರೂ ಹೋಗಿ ಉರ್ಲಾಕುವಂತ ಪರಿಸ್ಥಿತಿ ಉಳಿದೈತೆ ಅಷ್ಟೇ. ಹರಿದೋದ ಬದುಕನು ಹುಡುಕಿ ನವಿರಾದ ನೂಲನ್ನು ಬಳಸಿ ಹ್ಯಾಂಡ್ಲೂಮು ಕೈ ಮಗ್ಗ ಎರಡು ಒಂದು ಎರಡು ಒಂದು ಹ್ಯಾಂಡ್ಲೂಮ್ ಅಂದ್ರೆ ಕೈ ಮಗಕ್ಕೆ ಹ್ಯಾಂಡ್ಲೂಮ್ ಅಂದ್ರೆ. ನಿಮ್ಮ ಹೆಸರು ಸರ್? ಮಾಲಿಂಗಪ್ಪ. ಮಾಲಿಂಗಪ್ಪ, ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್? ನಾನು ಈಗ 12 ವರ್ಷದಿಂದ ಇದ್ರೆ ಹೊರಗಡೆ ಇದ್ರಿ. ಇಲ್ಲಿ ಬಂದು 22 ವರ್ಷ ಆದ್ರಿ. ಮನೆಯಲ್ಲಿ ಇದ ಕೊಡ್ತಿದ್ರು, ಅದನ್ನ 30 ವರ್ಷ ಆದ್ರಿ. 10 ಸಾವಿರದಿಂದ ನಮ್ಮ ಮನೆಯ ಮಗ್ಗ ಮಾಡಿದ್ರಿ. ಇದನ್ನ ಕೊಟ್ಟಿದ್ರೆ ಅಲ್ಲೇ ಮಾಡ್ತಿದ್ವಿ, ಮನೆಯಾಗ ಮಾಡ್ತಿದ್ವಿ. ಹೆಣ್ಮಕ್ಳು ಹೆಚ್ಚಿ ನಾವು ಹೊರಗಡೆ ಹೋಗ್ತಿದ್ವಿ. ಮತ್ತೆ ಹೊರಗಡೆ ಸ್ವಲ್ಪ ನ್ಯಾಯ ಬಂದು ಇಲ್ಲಿ ಬಂದು 2002 ಇಲ್ಲೇ ಇದೀನಿ ರೀ. ಮತ್ತೆ ಪೋರ್ಲಮ್ ಹ್ಯಾಂಡ್ಲೂಮ್ ಪೋರ್ಲಮ್ 30 ವರ್ಷದಿಂದ ಇದೀನಿ. ಹೌದ್ರಿ, 30 ವರ್ಷ ಪೋರ್ಲಮ್ ಇದ್ರು. ಇದ್ರ ಮುಂದೆ ನಾವು ಅದು ತ್ರಾಸ ಆದ್ರೆ ಇದು ಅಳ್ವಾರ ಆಗುತ್ತೆ ಮನುಷ್ಯನಿಗೆ. ಓ, ಇದು ಅಳ್ವಾರಿ ಅದಕ್ಕಿಂತ? ಹೌದು, ಅಂದ್ರೆ ಮನುಷ್ಯ ಅಳ್ವಾರ ಇರ್ತಂತ ಅದು ಒಜ್ಜಿ ಹಾಕಂಡ್ರಿ. ಜಡ್ಡು ಜಾಸ್ತಿ ಆಗುತ್ತೆ ಅದು. ಹೌದಲ್ಲ, ನಿಮಗೆ ಮಕ್ಕಳು? 4 ಮಂದಿ ಮಕ್ಕಳು, 3 ಗಂಡು ಮಕ್ಕಳು, 1 ಹೆಣ್ಮಗಳು. ಅವರು ಬೇರೆ ಬೇರೆ ಉದ್ಯೋಗ ಹಚ್ಚಿನ್ರಿ ಇದು ಸರಿ ಇಲ್ಲ. ಹೌದ್ರಿ, ಮತ್ತೆ ಏನು ಮಾಡ್ಬೇಕು ಇದ್ರಾಗ? ತೊಗೊಂಡಿದ್ರಿ, ಇದು ಸರಿ ಇಲ್ಲ, ಸುಮ್ಮನೆ ಬೇಡಪ್ಪ, ಏನಾರ ಮಾಡಿರಿ ಹೊರಗಡೆ ಒಂದು ಹೊರಗಡೆ ಫುಟ್ಬಾದನೆ ಮಾಡ್ಕೊಂಡ್ರೆ ಜೀವನ ನಡೀತಿದ್ರಿ. ಇದ್ರ ನೇರ ನಮ್ಗೆ ಕಷ್ಟನೇ ರೀ. ಅಲ್ರಿ ಸರ್, ಎಲ್ಲರೂ ಮಾನ ಮುಚ್ಚಾರ ನೀವು. ಆದರೆ ಗೌರ್ಮೆಂಟ್ ಅದನ್ನು ತಿಳ್ಕೊಬೇಡ್ರಿ, ಮಾನ ಮುಚ್ಚಾರ ಅನ್ನೋದು ಗೊತ್ತೈತಿ. ಮೊದಲು ರೈತ ಮತ್ತು ನೇಕಾರ ಇವರಿದ್ರೆ ಜಗತ್ತು ರೀ. ಇನ್ನೂ ಒಂದು ದಿನ ಊಟ ಇಲ್ಲ ಅಂದ್ರೆ ಇರ್ಬೋದು, ಮಾನ ಒಂದು ನಿಮಿಷ ಇರೋಂಗಿಲ್ಲ ಮನುಷ್ಯ. ಆದರೆ ಬಟ್ಟೆ ಮುಚ್ಚಾಕ ನೇಕಾರ ಬೇಕು. ಮೊದಲು ಊಟ ಇಲ್ಲಾಂದ್ರೆ ಒಂದು ವಾರ ಒಂದು ದಿನ ಇರ್ಬೋದು, ಇದು ಒಂದು ನಿಮಿಷ ಇರೋಂಗಿಲ್ಲ. ಬಟ್ ಹಿಂಗಾಯಿ ಅದೇ ಇದು ತ್ರಾಸ ಆಯ್ತು. ನಾ 12 ವರ್ಷದಿಂದ ಇದ್ರಾಗ, ಈಗ 68 ವರ್ಷ ರೀ. 12 ವರ್ಷದಿಂದ ಇದ್ರಾಗ. 12ನೇ ವರ್ಷಕ್ಕಿಂತ ಕೆಲಸ ಕಲ್ತಿದ್ರಿ? ಹೌದು ರೀ, 12 ವರ್ಷದಿಂದ ಇಲ್ಲಿವರೆಗೆ ಇದ್ರಾಗ 68. ಓ, ಮಕ್ಕಳು ಓದಿಸಿ ಉದ್ಯೋಗ ಮಾಡಿ ಮಗಳಿಗೆ ಟೀಚರ್ ನೌಕರಿ ಕೊಡಿಸಿ ಹಾಕಿ ಜೀವನಕ್ಕೆ ಹಾಕಿ ಹೇಳಿ ಮಕ್ಕಳು ಬೇರೆ ಬೇರೆ ಏನೋ ಒಂದು ಮಾಡ್ಕೊಂತ ಹೊಂಟಾರ. ಅಂದ್ರೆ ಮಕ್ಕಳಿಗೆ ಕೆಲಸ ಕಲಿಸ್ಬಾರ್ದು ಅಂತಂದು? ಹೌದ್ರಿ, ಮತ್ತೆ ತ್ರಾಸ ಆಯ್ತು ರೀ. ಕಲ್ತ್ರೆ ಏನೂ ಇಲ್ಲ ರೀ, 10 ಊಟಕ್ಕೆ ಅಷ್ಟೇ. ಮತ್ತೆ ಏನೋ ಬಂತು, ಮತ್ತೆ ಅಪ್ಪ ಏನಾಗ್ಬೇಕು, ಇದು ಜೀವನ ಮಾಡ್ತೀವಿ. ಹಿಂಗಾಗಿ ಅದಕ್ಕೆ ಬೇಡ್ರಪ್ಪ, ಏನಾರ ಮಾಡ್ರಿ. ಅಂದ್ರೆ ಬದುಕು ಅಷ್ಟು ಕಷ್ಟ ಐತಿ? ಬದುಕು ಸರಿ ಕೊಡ್ರೆ ಕಷ್ಟ ಇಡ್ರಿ, ಜೀವನ ನಡೀತೈತೆ. ಯಾರು ಸರಿ ವರ್ಕ್ ಮಾಡೋಂಗಿಲ್ಲ, ದುಡ್ಡು ಕೊಡೋಂಗಿಲ್ಲ ಟೈಮ್ ಸರಿ. ಹಿಂಗಾಗಿ ಇದಕ್ಕೆ ಚಲೋ ಐತೆ ರೀ. ಹೊಲ ಬೇಲೆದು ಹೊಲ ಮೇಯ್ತೈತಾರ, ಹಂಗಾಯ್ತು. ಅದು ಮೊದಲು ಮೊದಲಿದ್ದು ನೇಕಾರಿಕೆಗೂ ಈಗ ಏನು ವ್ಯತ್ಯಾಸ ಆಗಿದೆ? ವ್ಯತ್ಯಾಸ ಏನೋ ಪೇಮೆಂಟ್ನಾಗ ವ್ಯತ್ಯಾಸ ರೀ. ಅವಾಗ ಅವಾಗಿನ ಮಾರ್ಕೆಟ್ಗೂ ಅದಕ್ಕೂ ನಡೀತಿತ್ತು ರೀ. ಈ ಮಾರ್ಕೆಟ್ಗೆ ಏಟು ಕೊಟ್ರೆ ಕಮ್ಮಿನೇ ಆಗುತ್ತೆ. ಅವಾಗ ಮಾರ್ಕೆಟ್ ಕಮ್ಮಿ ಇತ್ತು ರೀ ಎಲ್ಲದು. ಆ ಮಾರ್ಕೆಟ್ಗೆ ಆ ದುಡಿಮೆಗೂ ಏನೋ ಲಗ್ನ ಮುಹೂರ್ತ ಎಲ್ಲವೂ ನಡೀತಿದ್ವು. ಹಂಗೆ ಈಗ ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ, ದುಡಿಬೇಕು ರೀ. ಗಟ್ಟಿ ಇರೋದೊಂದು ದುಡಿಯೋದ್ರಿ, ನಮ್ಮದು ಒಂದು ಕರ್ತವ್ಯ ಅಷ್ಟು ಕರ್ತವ್ಯ. ಈಗ ಸುಮ್ಮನೆ ಕಾರ್ಯಕ್ರಮ ಬರಲಿ, ಸುಮ್ಮನೆ ಆರ್ ಟಿ ಮಾಡೋ ಬಂದು ಬಂದು ಆದಷ್ಟು ಮಾಡೋಣಪ್ಪ, ನೆಮ್ಮದಿ ಇರ್ತೀವಿ. ಯಾವಾಗ ತಿಂತಿರೋಂಗಿಲ್ಲ, ಮಕ್ಕಳು ದುಡಿದು ಜೀವನ ನಡೆಸಿದ್ರೆ ನಮ್ಮ ಖರ್ಚು ಆಗುತ್ತಲ್ಲ. ನಿಮಗೇನಾದ್ರು ಶುಗರು ಬಿ ಪಿ? ಸ್ವಲ್ಪ ಬಿ ಪಿ ಇದ್ರೆ ಯಾರು ಕಂಟ್ರೋಲ್ ಇರ್ತದೆ. ಕಂಟ್ರೋಲ್ ಬರೋದು ಬೇಡ್ರಿ ನಿಮಗೆ? ಅದೇ ಆದ್ರೆ ಅದು ನಮ್ಗೆ ಕಡೆ ಡಾಕ್ಟ್ರ್ ಹೇಳಿದ ಒಂದು ಸುಮ್ಮನೆ ಡೈಲಿ ಒಂದು ಗುಳಿಗೆ ತೊಗೊಂತಾರೆ. ಅದು ಒಂದೇ ಈಗ 5-6 ವರ್ಷ ಆದರೆ ಏನಿಲ್ಲ, ಅದು ಈಗ ಒಟ್ಟು ಅದ್ರ ಕಡೆ ಲಕ್ಷ ಇಲ್ಲ. ಆರೋಗ್ಯವಾಗಿದೆ ಇದು ಮಾಡಿದ್ರೆ ಆರೋಗ್ಯನೇ ಇರ್ತದೆ. ಈ ಅದು ಕೈ ಮಗನ ಆರೋಗ್ಯ ರೀ. ಅಂದರೆ ಈ ಬಟ್ಟೆ ಎಷ್ಟಿಕೋ ಅದು ಬರೋಂಗಿಲ್ಲ. ಯಾವುದೇ ಬಟ್ಟೆ ಪ್ರಾಬ್ಲಮ್ ಇದೆ ಇದ್ರ ಬಂದು ಬರೋಂಗಿಲ್ಲ. ಅದು ಹೆಂಗೆ ಕೆಲಸ ಮಾಡ್ತಾರೆ ಅಜ್ಜರು? ಇದೆಲ್ಲ ಇದು ಮಿಲ್ ಇರ್ತೀರಿ, ಹಚ್ಚಿಲ್ಲಿಂದ ನೂಲಾಯಿ ತಯಾರಾಗಿ ಇಲ್ಲಿ ಬಂದು ಇದೆಲ್ಲ ಇದೆಲ್ಲ ದಾರ ನೀವು ರೆಡಿ ಮಾಡ್ಕೊಂತೀರಿ? ಇಲ್ಲ, ಮಿಲ್ಲಿಂದ ಬರ್ತದೆ. ಇದು ಮಿಲ್ಲಿಂದ ಬರ್ತದೆ? ಖಾದಿದು ಅಲ್ಲೇ ಐತಿ ಇರ್ತೀರಿ ಖಾದಿ. ಇದು ಮಿಲ್ಲಿಂದ ತಯಾರಾಗಿ ಬರ್ತದೆ. ಆಮೇಲೆ ಇಲ್ಲಿ ಬಂದು ರೀಲ್ ಅಂತ ಬಾಬಿನ ಇರ್ತಾರೆ, ಆ ಬಾಬಿನ ಸುತ್ತಿ ಆದ್ಮೇಲೆ ಭೀಮ್ ಅಲ್ಲಿ ವಾರ್ಪರ್ ಅಂತಾರೆ ಭೀಮ, ಅದನ್ನು ಸುತ್ತಿ ಆಮೇಲೆ ಇದು ಇದಕ್ಕೆ ಹಾಕ್ಯಂಡು ಇದ್ರ ಹಾಕ್ಯಂಡ್ ಬಂದು ಈಗ ತುಳಿದು ಹಿಂಗೆ ಬಡಿದ್ವಿ ಅಂದ್ರೆ ಇದು ಬೈಟ್ ಕುಂದಿರ್ತಾರೆ. ಓಹೋ, ಇದು ವರ್ಕ್ ಆಗುತ್ತನ್ರಿ ಹಿಂಗೆ? ಹೌದು ರೀ, ವರ್ಕ್ ಆಗುತ್ತೆ. ತೋರಿಸ್ರಿ ಅಜ್ಜರ ಹೆಂಗೆ ವರ್ಕ್ ಆಗುತ್ತೆ. ಓ, ಇಲ್ಲೇನೋ ಓಡಾಡುತ್ತಲ್ರಿ ಅಜ್ಜರದು.
ಬಟ್ಟೆ ಒಂದ್ ಸರಿ ಇದನ್ನ ಹಿಂಗ್ ಜಗ್ಗಿ ಅಂದ್ರೆ ಒಂದ್ ಎಳೆ ಕೂರತ್ರಿ ಬರೀ ಒಂದ ಎಳೆ ಹಿಂಗ್ ಜಗ್ಗಿದಾಗ ಮತ್ತೆ ಇನ್ನೊಂದ್ ದಾರ ಹೋಗುತ್ತೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ ಓಡಾಡ್ಕೊಂತ ಇರ್ಬೇಕು ಫೋರ್ ಮಾಲ್ ಯಾವ ಓಡಾಡಿದ್ರೆ ಬಟ್ಟೆ ಬರೀ ದಾರ ಅಂತೀವಿ ಇದು ಬಟ್ಟೆ ಅಂತ ಇದು ದಾರ ಇದು ಬಟ್ಟೆ ಇದು ಒಂದು ಗೆರೆ ದಟ್ಟಷ್ಟ್ರಲ್ಲಿ ಚೇಂಜ್ ಆಗ್ಬಿಡುತ್ತೆ ಇದು ಈಗ ಇದು ಒಂದು ಬಟ್ಟಿನ ಮಿನಿಮಮ್ 5 ವರ್ಷ ಆದರೂ ಹರಿಯಂಗಿಲ್ರಿ ಐದು ಆರು ವರ್ಷ ಆದರೂ ಹರಿಯಂಗಿಲ್ಲ ಈ ಪೋರ್ಲಿಂಬ್ ಬಿಟ್ಟಿ ತೋರಿ 1 ವರ್ಷ 1.5 ವರ್ಷದಾಗ ಹರಿದು ಹೋಗುತ್ತೆ ಹಾಂ ಇದಕ್ಕೆ ವ್ಯಾಲ್ಯೂ ಇದ್ದಷ್ಟು ಅದಕ್ಕೆ ಇರೋಂಗಿಲ್ಲ ಇದು ಚುಣೇಕ ನಮ್ಮ ಕೈಮಗ್ಗ ನೇಕಾರರು 45 ರಿಂದ 50 ಸಾವಿರ ನೇಕಾರಿದ್ರು ನಮ್ಮ ಬರೇ ನಮ್ಮ ಕರ್ನಾಟಕದಷ್ಟು ನಾ ಹೇಳೋದು ಈಗ ಬರೇ 3 ರಿಂದ 4 ಸಾವಿರ ನೇಕಾರ ಅದರ ಇದು ಗೌರ್ಮೆಂಟ್ ಅನುದಾನದಿಂದ ನಡೀತೈತಿ ಗೌರ್ಮೆಂಟ್ ನಮ್ಗೆ ಸರಿಯಾಗಿ ಅನುದಾನ ಕೊಡಲಾರ್ದ 15 ದಿನ ತಿಂಗಳ ಮಟ್ಟ ಕುಂತ್ಬಿಟ್ರೆ ನೇಕಾರರು ದಿನಂಪ್ರತಿ ದುಡಿದು ಜೀವನ ಮಾಡೋರಿಗೆ ಅವ್ರು ಏನು ಮಾಡ್ತಾರೆ ಬೇರೆ ಕಡೆ ಬೇಸತ್ತು ಕೂಲಿಗೆ ಹಾಂ ಚಾದ ಅಂಗಡಿಗೆ ಕೆಲಸಕ್ಕೆ ಗುಳೆ ಹೋಗ್ಬಿಟ್ರೆ ಹೀಗಾಗಿ ನಮ್ಮ ಪರಿಸ್ಥಿತಿ ಸರ್ಕಾರ ಸರಿಯಾದ ಕ್ರಮ ತೊಳಾರ್ದಕ್ಕೆ ನಮ್ಮ ನೇಕಾರ ಪರಿಸ್ಥಿತಿ ಅಧೋಗತಿ ಆಗಿದೆ ಮೊದಲಿಂದ ನೀವು ಇದೇ ಕೆಲಸ ಮಾಡ್ಕೊಂಡ್ಬಂದ್ರೆ ಮೊದಲಿಂದ ಅಂದ್ರೆ ನಾವು 30-35 ವರ್ಷದ ಮ್ಯಾಗತ್ತ ನಾವು ಇದೇ ಕೆಲಸ ಮಾಡಕತ್ತೀವಿ ಇದೇ ಕೆಲಸ ಮಾಡಕತ್ತೀವಿ ಬೇರೆ ಕೆಲಸನೂ ಗೊತ್ತಿಲ್ಲ ಬೇರೆ ಕೆಲಸ ಬರೋಂಗಿಲ್ಲ ನಾವು ಒಂದು ಹೊತ್ತು ಉಂಡ್ರು ಒಂದು ಹೊತ್ತು ಉಪವಾಸ ಮಾಡ್ಕೊಂತೀವಿ ಯಾರೇನು ಮಾಡೋಕ್ಕಾಗಂಗಿಲ್ಲ ನಮ್ಮ ಪರಿಸ್ಥಿತಿ ಹಂಗೈತಿ ಈಗ ನೋಡ್ರಿ ಒಂದು ತಿಂಗಳ ಮ್ಯಾಗತ್ತವ ಪೇಮೆಂಟ್ ಇಲ್ಲ ಹೆಂಗೆ ಜೀವನ ನಡೀತೈತಿ ಈಗ ಹುಡುಗರು ಶಾಲಿ ಎಜುಕೇಷನ್ಗೆ ಲೋನ್ ಮಾಡಿರ್ತೀವಿ ಕಂಪ್ನಿಗೆ ಎತ್ತಿರ್ತೀವಿ ಈಗ ಅವರು ವಾರ ಕಟ್ಟಲಿಲ್ಲ ಬಂದು ಕುಂತ್ಬಿಡ್ತಾರೆ ಅವ್ರು ಒಬ್ಬರು ಬರೋಂಗಿಲ್ಲ ಹಿಂದೆ 4 ಮಂದಿ ಹೆಣ್ಮಕ್ಳು ಬಂದು ಕುಂತ್ಬಿಡ್ತಾರೆ ಕಟ್ಟ್ರಿ ನಮ್ಗೆ ದುಡ್ಡು ಅಂತಾರೆ ನಮ್ಮ ನೋಡಿದ್ರೆ ದುಡ್ಡು ಇರೋಂಗಿಲ್ಲ ಯಾವ ಪರಿಸ್ಥಿತಿ ನಾವು ಎಲ್ಲರೂ ಹೋಗಿ ಉರ್ಲಾಕುವಂಥ ಪರಿಸ್ಥಿತಿ ಉಳಿದೈತೆ ಅಷ್ಟೇ ಅಂದ್ರೆ ನೇಕಾರ ಪರಿಸ್ಥಿತಿ ಆ ಮಟ್ಟಕ್ಕೆ ತಲುಪಿದೆ ನೇಕಾರ ಪರಿಸ್ಥಿತಿ ನೇಕಾರ ಅನ್ನೋ ಹೆಸರೇ ಮುಂದೆ ಕೇಳಿದ್ರೆ ಬರ್ಬರ್ತಾ ನೇಕಾರ ಅನ್ನೋದು ಸತ್ಯ ಉಳಿಯಂಗಿಲ್ಲ ಅಂಥ ಪರಿಸ್ಥಿತಿ ಆಗೈತೆ ಈಗ ನಮ್ಮ ಸರ್ಕಾರ ಯಾವುದೋ ಸರ್ಕಾರ ಇಲ್ಲ ಆ ಸರ್ಕಾರ ಇದೇ ಸರ್ಕಾರ ದೂಷಣೆ ಮಾಡೋಂಗಿಲ್ಲ ಅಧಿಕಾರಿಗಳು ಸರಿಯಾದ ರೀತಿ ಹೋದ್ರೆ ಯಾವ ಸರ್ಕಾರ ಆದರೂ ಒಂದು ಲೆವೆಲಿಗೆ ಬರ್ತಾ ನಾ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇನ್ನೊಂದು ಸರ್ಕಾರ ನಾ ಟೀಕೆ ಮಾಡೋಕೆ ನಾ ಇಲ್ಲ ಸರ್ಕಾರದವರು ಬಂದರೆ ಅದರಿಂದ ಅವರು ಇವತ್ತು ದುಡಿದು ಶ್ರಮಪಟ್ಟು ದುಡಿದು ಕೆಲಸ ಮಾಡೋಣ ನಾವು ಇಷ್ಟು ಶ್ರಮ ಮುಂಜಾನೆಯಿಂದ 8 ಗಂಟೆಯಿಂದ ಬಂದು ರಾತ್ರಿ 6 ಗಂಟೆ ಮಟ್ಟ ನೀತೀವಿ ನಮ್ಗೆ 8 ಬಂದಿರೋ ಹಾಂ 8 ಬಂದು ದುಡಿದ್ರೆ ನಮ್ಮ ಪಗಾರಿ ಕೇಳಿದ್ರೆ ನೀವು ಗಾಬಾಕಿರಿ 750 ರೂಪಾಯಿ ಬೀಳ್ತೀರಿ ನಮ್ಮ ಪಗಾರ ಜೀವನ ಹೆಂಗೆ ಮಾಡಿದ್ರಿ ಹೇಳ್ರಿ ನೀವು ಬೇಕಾದ್ರೆ ಹ್ಞೂ ಒಂದು ದಿನಕ್ಕೆ 750 ತಿಂಗಳಕ್ಕೆ ನಮ್ಮದು ಪಗಾರ ಏಟಾಗುತ್ತೆ ನಮ್ಮ ಬುಕ್ ಆಗಿ ಬುಕ್ನೇ ತೋರಿಸ್ಕೊಡ್ತೀನಿ ನಾನು ಬಿಲ್ ಹಾಕಿದ್ದು ಪೇಮೆಂಟ್ ಇರ್ತ 1 ಪೈಸೆ ಸಹಿತ ಹೆಚ್ಚು ಕಡಿಮೆ ಇಲ್ಲ ಒಂದು ತಿಂಗಳ ಕಮೌಂಟ್ ನಮ್ಮದು ಭಾಳ ಅಂದರೆ ಇವತ್ತು ಕಂಟಿನ್ಯೂ ಕೆಲಸ ಮಾಡ್ಯಾನಂದ್ರೆ 6 ರಿಂದ 7 ಸಾವಿರ ರೂಪಾಯಿ ಅವ್ನು ಕಂಟಿನ್ಯೂ ಕೆಲಸ ಮಾಡಿದ್ರೆ ಈಡ್ರ ಅನ್ನೋ ಜೀವನ ಮಾಡೋ ಅದಕ್ಕೂ ನಮ್ಗೆ ನೆಮ್ಮದಿ ಇಲ್ಲ ಅಂದರೆ ಏನು ಮಾಡ್ತೀರಿ ನಾವು ಒಬ್ಬರಲ್ಲ 8 ಮಕ್ಕಳು ಸಂಸಾರ ಅನ್ನೋದು ಇರುತ್ತೆ ಅದನ್ನು ಹೆಂಗೆ ತೂಗಿಸ್ಕೊಂಡು ಹೋಗ್ಬೇಕು ಹೇಳ್ರಿ ನೇಕಾರಿಕೆ ಕಡಿಮೆ ಆಗೋದಕ್ಕೆ ಕಾರಣ ಇದೆ ಕಾರಣ ರೀ ಅಲ್ರಿ ಈಗ ಒಂದು ತಿಂಗಳ ಮಟ್ಟ ಈಗ ನೂಲ್ ಇಲ್ಲ ಇಲ್ಲ ಕುಂತ್ಬಿಟ್ರಿ ಈಗ ನಾವು ಮತ್ತೆ ಬೇರೆ ಹೋಗ್ತೀವಿ ನಮ್ಗೆ ಬೇರೆ ಕೆಲಸ ಬರೋಂಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ಇದ್ದಿದ್ದು ಇಲ್ಲ ನಾವು ಬಿಟ್ಟು ಹೋಗಿ ಬಂದೀವಿ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಬೇರೆ ಸಟ್ ಆಗಲಿಲ್ಲ ಮತ್ತು ಇಲ್ಲೇ ಬಂದೀವಿ ನಾವು ಬೇರೆ ಇದನ್ನ ಜೀವನ ಮಾಡಕತ್ತೆ ನಾವು ಮಕ್ಕಳು ಅದಾರ್ರಿ ಮಕ್ಕಳಿಗೆ ಈಗ ಉದ್ಯೋಗ ಕಲಿಸಿಲ್ಲ ನಾವು ದಯಮಾಡಿ ಹೌದು ಈಗ ನಾವು ಅನುಭವ ಪಟ್ಟಿದ್ದ ಸಾಕಾಗೈತಿ ನಮ್ಮಂಗೆ ಅವ್ರ ಅನುಭವ ಹೋರಿ ಒಂದು ಕಪ್ ಚಾದ ಅಂಗಡಿ ಹೋಗಿ ಕಪ್ಪು ಇಸ್ತೋಳಿ ಮರ್ಯಾದೆ ಇರುತ್ತೆ ಅಂತ ಹೇಳಿ ನಮ್ಮ ಮಕ್ಕಳು ಹಿಂಗೆ ಹೇಳಿವಿ ಈಗ 10 ವರ್ಷದಿಂದ ಯಡಿಯೂರಪ್ಪ ಬಂದ ಪೇಮೆಂಟು ಡಬಲ್ ಮಾಡಿದ ಆತ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಒಮ್ಮೆ ಡಬಲ್ ಮಾಡಿದ 100 ರೂಪಾಯಿದು 700 ರೂಪಾಯಿ ಆಯ್ತು ಒಂದು ಬೆಡ್ಶೀಟ್ ಆವತ್ತು ಜಕಾಡ್ ಬೆಡ್ಶೀಟ್ ಇದ್ದು 100 ರೂಪಾಯಿ ಇತ್ತು ಅಂಥದ್ದು 700 ರೂಪಾಯಿ ಮಾಡಿದ ಯಡಿಯೂರಪ್ಪ ಇದ್ದಾಗ ಕೂಲಿ ಭರ್ಜರಿ ಎಲ್ಲ ಓಡ್ತಿದ್ವು ಅವ ಓದ್ಬಿಡಲೇ ಆಗಿವತ್ತು ಎಲ್ಲ ಮತ್ತು ಮಕ್ಕೊಂಬಿಟ್ಟು ಆವಾಗ ಹಾಸ್ಟೆಲ್ಗೆ ಬೆಡ್ಶೀಟು ಕವರು ತೆಲುಗುಂಬು ಎಲ್ಲ ಕೊಡ್ತಿದ್ರು ಹ್ಞೂ ಅವು ನಮ್ಮ ಬಟ್ಟೆನ ಇಲ್ಲಿ ಬಟ್ಟೆ ಸೇಲ್ ಹಾಕಿದ್ದು ನಮ್ಮ ಶೋರೂಮು ನಮ್ಮ ಕರ್ನಾಟಕದಾಗ 35 ಶೋರೂಮ್ ಇದ್ವು ಈಗ ಬರೀ 3-4 ಶೋರೂಮ್ ಅದಾವೆ ಇಡೀ ನಮ್ಮ ಕರ್ನಾಟಕ ಬೆಂಗಳೂರು ಹ್ಞೂ ಹ್ಞೂ ಇಡೀ ಬೆಂಗಳೂರಾಗೆ 2 ಹುಬ್ಳಿಯಾಗ 1 ಇನ್ನೊಂದು ಕಡೆ 4-5 ಅದಾವೆ ಇಷ್ಟೇ ಲಾಸ್ಟ್ ನಡೆದ ನೋಡ್ರಿ ಇಲ್ಲಿ ಬರೀ ಮಿಂಜಾಡಿ ಸಜ್ಜೆ ಮಾಡೋದು ನೋಡ್ರಿ 100 ರೂಪಾಯಿ ಆಗೋದ್ರ ನಮ್ಗೆ ಖರ್ಚು ಆಗಲ್ಲ ಲೆಕ್ಕ ಮಾಡಿಬಿಟ್ರೆ ಅದ್ರ ಸಲುವಾಗಿ ಈ ಕೆಲಸ ಬಿಟ್ಬಿಟ್ಟು ಈ ಹೋಟ್ಲ ಸಪ್ಲೈಯರ್ ಹೋಟ್ಲ್ ಸಪ್ಲೈ ಮಾಡ್ತೀವಿ ದಿನ 400 ರೂಪಾಯಿ ಪಗಾರ ಊಟ ಕೊಡ್ತಾರೆ
ಏನು ನಮಗೇನು ತಿನ್ನೋಣಕ್ಕೆ ಹಿಂಗೆ ಕಮ್ಮಿ ಇಲ್ಲ ರೀ. ಹಿಂಗೆ ಇಷ್ಟೆಲ್ಲ ಇರುವಾಗ ಈ ಕಡೆ ಬರೋ ಆಸರೆ ನಮಗಿಲ್ಲ ಮತ್ತೆ ಇನ್ನೆದಕ್ಕೆ ಬರ್ತಾರೆ ಹಂಗೆ ಸುಮ್ಮನೆ. ಈಗ ನಾವು ಇವತ್ತು ರಜೆ ಮಾಡಿವಲ್ಲ ಇವ್ರನ್ನೆಲ್ಲ ಬಂದು ಮಾತಾಡ್ಸೋಡು ಹೋಗಿ ಬರ್ತೀವಿ. ಹಳೆ ಫ್ರೆಂಡ್ಸ್ ಹಳೆ ಫ್ರೆಂಡ್ಸ್ ಹತ್ರ ಬರ್ತೀವ್ರ ಇಷ್ಟ ಬರ್ತೀವಿ ಅದಕ್ಕೆ ಇಲ್ಲ ಹಳೆ ಮಂದಿ ಹಾಗೆ ಗರ್ಬಾರ್ದು ನಿಮಗೂ ಒಂದೇ ಟೈಮ್. ಈಗ ದಿನ ನೋಡ್ತಿದ್ದೀವಲ್ಲ ಮಗ ಏನೋ ಸ್ವಲ್ಪ ರೆಸ್ಟ್ ಇದ್ದಾಗ ಬಂದು ನೋಡಿ ಮಾತಾಡ್ತೀವಿ ಕಾಡ್ದಿರ್ತೀವಿ ಅದಕ್ಕೆ ಬರ್ತಿರ್ತೀವಿ ಇಷ್ಟ ನೋಡಿರಿ. ಸ್ನೇಹಿತರೆ ಕೇಳಿದ್ರಲ್ಲ ಇವತ್ತಿನ ಕೈಮಗ್ಗದ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂತಂದು ಇದು ಸರ್ಕಾರದ ನಿರ್ಲಕ್ಷ್ಯತನನೋ ಏನೋ ಅನ್ನೋದು ಅದು ನಿಮಗೆ ಬಿಟ್ಟಿರೋ ವಿಷಯ ಗೊತ್ತಾಗುತ್ತೆ. ಇವತ್ತು ಏನೇ ಇರಲಿ ಸರ್ಕಾರದ ನಿರ್ಲಕ್ಷ್ಯನೇ ಇರಲಿ ಅಧಿಕಾರಿಗಳ ನಿರ್ಲಕ್ಷ್ಯನೇ ಏನೇ ಇರಲಿ ಕೈಮಗ್ಗದ ಒಂದು ಜನ್ರೇಷನ್ನೇ ನಿಂತು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಉಳಿಸ್ಬೇಕಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಯಿತು ಒಂದು ಸ್ವಲ್ಪ ಈ ಕಡೆ ಕಣ್ಣು ತೆರೆದು ನೋಡಬೇಕು. ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡೋದು ಹೋಟ್ಲಲ್ಲಿ ಸಪ್ಲೈ ಕೆಲಸ ಮಾಡೋದು ಕ್ಲೀನ್ ಕೆಲಸ ಮಾಡೋದು ಉತ್ತಮ ಐತಿ, ಇವತ್ತು ಕೈಮಗ್ಗ ಕೆಲಸ ಮಾಡೋದು ಉತ್ತಮ ಇಲ್ಲ ಅಂತ ಹೇಳಿದ್ರು. ಭಾಳ ಬೇಜಾರಾಯಿತು ನನಗಂತರು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಂದರೆ ಇದು ಯಾರಾದರೂ ಅಧಿಕಾರಿಗಳ ಕಣ್ಣು ತೆರೆಸಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ತೀನಿ ನಾನು. ಇದೇ ಥರದ ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಸ್ಕಾರ.